ಎಲ್ಲರೂ ಏನು ಹೇಳುತ್ತಾರೆಂದರೆ ಭಯದ ಮುಂದೆ ಗೆಲುವು ಇರುತ್ತೆ ಅಂತ ಆದರೆ ನಾವು ಜೀವನದಲ್ಲಿ ಸಕ್ಸಸ್ ಆಗದೇ ಇದ್ದರೆ ನಮ್ಮ ಜೀವನ ಮುಗದೇ ಹೋಯಿತು ಅಂತ ನಾವು ತಿಳಿದುಕೊಳ್ಳುತ್ತೇವೆ ನಮ್ಮ ರಿಲೇಶನ್ಶಿಪ್ ಮುರಿದರೆ ಸಾಕು ನಮ್ಮ ಇಡೀ ಜೀವನ ಮತ್ತೆ ಅದೇ ರಿಲೇಶನ್ಶಿಪ್ ಜೋಡಣೆಯಾಗುವುದೇ ಇಲ್ಲ ಅಂತ ಒಂದು ವೇಳೆ ನಮಗೆ ಜಾಬ್ ಸಿಗದಿದ್ದರೆ ನಮಗೇನು ಅನಿಸುತ್ತೆ ಅಂದರೆ ನಮ್ಮ ಇಡೀ ಜೀವನ ಮುಗದೇ ಹೋಯಿತು ಅಂತ ಆದರೆ ನೀವು ಇದನ್ನೆಲ್ಲ ಯೋಚಿಸುತ್ತಿರುವುದು ಸತ್ಯ ಅಲ್ಲ ಆದರೆ ನಮ್ಮ ಜೀವನ ನಮಗೆ ಸಿಕ್ಕಿರುವುದು ಕೇವಲ ಸಂಘರ್ಷಕ್ಕಾಗಿ ಅನ್ನೋದು ನಾವು ಮರೆಯಬಾರದು ನೀವು ಸಕ್ಸಸ್ ಆಗಬೇಕೆಂದರೆ ಗರುಡ ಪಕ್ಷಿ ಹಾಗೆ ಆಗಿ ಆದರೆ ಗಿಳಿ ಹಾಗೆ ಆಗಬೇಡಿ ಗಿಳಿ ಹೆಚ್ಚು ಮಾತನಾಡುತ್ತೆ ಆದರೆ ಹೆಚ್ಚು ಹಾರಾಡುವುದಿಲ್ಲ ಆದರೆ ಅದೇ ಗರುಡ ಕಮ್ಮಿ ಮಾತನಾಡುತ್ತೆ ಆದರೆ ಎಲ್ಲ ಪಕ್ಷಿಗಳಿಗಿಂತ ಮೇಲೆ ಹಾರಾಡುತ್ತೆ ಅದಲ್ಲದೆ ಉಳಿದ ಎಲ್ಲ ಪಕ್ಷಿಗಳಿಗೆ ರಾಜನಾಗಿ ಮೆರೆಯುತ್ತೆ ನಾನಿಂದು ನಿಮಗೆ ಎಂತಹ 5 ಪಾಯಿಂಟ್ಸ್ಗಳು ಹೇಳುತ್ತೇನೆಂದರೆ ಅವು ಪ್ರತಿಯೊಬ್ಬ ಮನುಷ್ಯ ಕಲಿಯಲೇಬೇಕು ನಿಮ್ಮ ಜೀವನಕ್ಕಾಗಿ ಬಹಳ ಮುಖ್ಯವಾಗಿ ಕಲಿಯುವ ಪಾಯಿಂಟ್ಸ್ಗಳಿವು ಪಾಯಿಂಟ್ ನಂಬರ್ 1 ಗರುಡ ಪಕ್ಷಿ ಯಾವಾಗಲೂ ಅಲೋನ್ ಆಗಿ ಹಾರಾಡುತ್ತೆ ಅದಲ್ಲದೆ ಉಳಿದ ಎಲ್ಲ ಪಕ್ಷಿಗಳಂತೆ ಮೇಲೆ ಹಾರಾಡುತ್ತೆ ಗರುಡ ಯಾವಾಗಲೂ ಒಂಟಿಯಾಗಿ ಹಾರಾಡುತ್ತೆ ಆದರೆ ಯಾವತ್ತೂ ಗುಬ್ಬಿಗಳ ಜೊತೆ ಹಾರಾಡುವುದಿಲ್ಲ ಗರುಡ ಯಾವಾಗಲೂ ಗರುಡದ ಜೊತೆ ಹಾರಾಡುತ್ತೆ ಇಲ್ಲ ಅಂದರೆ ಒಂಟಿಯಾಗಿ ಹಾರಾಡುತ್ತೆ ಇದರಿಂದ ನಾವು ಏನು ಕಲಿಯುತ್ತೇವೆ ಅಂದರೆ ಸಣ್ಣ ಸಣ್ಣ ಯೋಚನೆ ಇರುವವರಿಂದ ಯಾವಾಗಲೂ ದೂರ ಇರಿ ಹಾಗೂ ಒಂಟಿಯಾಗಿರಿ ಯಾಕೆಂದರೆ ಇದೇ ಒಂದು ಸಮಯ ನಿಮ್ಮನ್ನು ನೀವು ತಿಳಿಯಲು ಇದೊಂದು ಅವಕಾಶ ಪಾಯಿಂಟ್ ನಂಬರ್ 2 ಗರುಡ ಪಕ್ಷಿಯ ವಿಷನ್ ಕ್ಲಿಯರ್ ಆಗಿರುತ್ತೆ ಹಾಗೂ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಗರುಡ ಪಕ್ಷಿ ತನ್ನ ಬೇಟೆಯನ್ನು 5 ಕಿಲೋಮೀಟರ್ ದೂರದಿಂದ ವೀಕ್ಷಿಸುತ್ತೆ ಯಾವಾಗ ಅದಕ್ಕೆ ತನ್ನ ಬೇಟೆ ಕಾಣುತ್ತದೆಯೋ ಆ ಬೇಟೆ ಸಮಯದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ಅದು ತನ್ನ ಬೇಟೆಯನ್ನು ಬಿಡದೆ ತನ್ನ ಆಹಾರ ಬೇಟೆಯಾಡಿ ತಿನ್ನುತ್ತದೆ ಇದರಿಂದ ನಮಗೇನು ತಿಳಿಯುತ್ತೆ ಅಂದರೆ ಗರುಡ ಪಕ್ಷಿ ಹಾಗೆ ನಮ್ಮ ವಿಷನ್ ಕ್ಲಿಯರ್ ಆಗಿರಬೇಕು ಹಾಗೂ ಎಷ್ಟೇ ತೊಂದರೆಗಳಿದ್ದರೂ ಅವುಗಳನ್ನು ಗರುಡ ಪಕ್ಷಿ ಹಾಗೆ ಎದುರಿಸಿ ನಾವು ನಮ್ಮ ಗುರಿಯನ್ನು ತಲುಪಬೇಕು ಪಾಯಿಂಟ್ ನಂಬರ್ 3 ಗರುಡ ಪಕ್ಷಿ ಯಾವತ್ತೂ ಸತ್ತ ಪ್ರಾಣಿಯನ್ನು ತಿನ್ನುವುದಿಲ್ಲ ಅದು ಯಾವಾಗಲೂ ಜೀವಂತ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತದೆ ಇದರಿಂದ ನಾವು ಏನು ಕಲಿಯುತ್ತೇವೆ ಅಂದರೆ ಪಾಸ್ಟ್ ಅಂದರೆ ಹಿಂದೆ ಆಗಿದೆಲ್ಲವನ್ನು ಸತ್ತ ಹಾಗೆ ಅದಕ್ಕಾಗಿ ನೀವು ಆ ಸತ್ತ ಯೋಚನೆಗಳ ಬಗ್ಗೆ ಚಿಂತಿಸುವುದನ್ನು ಬಿಡಿ ಮುಂದೆ ಬರುವ ಫ್ರೆಶ್ ಜೀವನದ ಮೇಲೆ ಗಮನ ಕೊಡಿ ನಿಮ್ಮ ಪಾಸ್ಟ್ ಯೋಚನೆಗಳು ನಿಮ್ಮನ್ನು ತೊಂದರೆ ಕೊಡುವ ಯೋಚನೆಗಳು ಅವು ಪಾಸ್ಟ್ನಲ್ಲೇ ಇರಲು ಬಿಡಿ ಅಂದರೆ ಪಾಸ್ಟನ್ನು ಅದರ ಸ್ಥಳದಲ್ಲೇ ಇಡಿ ನಿಮ್ಮ ಪಾಸ್ಟ್ನಲ್ಲಿರುವ ಯೋಚನೆಗಳು ಪಾಸ್ಟ್ನಲ್ಲಿರುವ ಯೋಚನೆಗಳ ಮಧ್ಯೆ ಯಾವತ್ತೂ ಸ್ಥಳ ಕೊಡಬೇಡಿ ಯಾಕೆಂದರೆ ಒಂದೇ ಒಂದು ಸಲ ಪಾಸ್ಟ್ ಯೋಚನೆಗಳು ಪ್ರೆಸೆಂಟ್ನಲ್ಲಿರುವ ಯೋಚನೆಯಲ್ಲಿ ನೀವು ಅದಕ್ಕೆ ಸ್ಥಳ ಕಲ್ಪಿಸಿಕೊಟ್ಟರೆ ನಿಮ್ಮ ಪಾಸ್ಟ್ನಲ್ಲಿರುವ ಯೋಚನೆಗಳು ನಿಮ್ಮನ್ನು ಪ್ರೆಸೆಂಟ್ನಲ್ಲಿ ಯಾವತ್ತೂ ಬದುಕಲು ಬಿಡುವುದಿಲ್ಲ ಪಾಸ್ಟ್ನಲ್ಲಿ ಎಷ್ಟೇ ಕಷ್ಟಗಳಾಗಿರಬಹುದು ಅವುಗಳು ಆ ಥಾಟ್ಸ್ಗಳು ಯಾವತ್ತೋ ಸತ್ತು ಹೋಗಿವೆ ಇದರಿಂದ ನಮಗೇನು ತಿಳಿಯುತ್ತೆ ಅಂದರೆ ಗರುಡ ಪಕ್ಷಿ ಹೇಗೆ ಯಾವಾಗಲೂ ಸತ್ತ ಪ್ರಾಣಿಯನ್ನು ತಿನ್ನುವುದಿಲ್ಲವೋ ಅದೇ ರೀತಿ ನಾವು ಗರುಡ ಪಕ್ಷಿ ಹಾಗೆ ಪಾಸ್ಟ್ ಯೋಚನೆಗಳು ಕೂಡ ನಮಗೆ ಸತ್ತಂತೆ ಅಂದರೆ ನಾವು ಪ್ರೆಸೆಂಟ್ ಯೋಚನೆಗಳ ಬಗ್ಗೆ ನಾವು ಗಮನ ಕೊಡಬೇಕು ಪಾಯಿಂಟ್ ನಂಬರ್ 4 ಮೋಡ ಕವಿದ ಸಮಯದಲ್ಲಿ ಗರುಡ ಪಕ್ಷಿ ಬಹಳ ಎಕ್ಸೈಟೆಡ್ ಆಗುತ್ತೆ ಯಾವಾಗ ಮಳೆ ಬರುತ್ತದೆಯೋ ಆ ಸಮಯದಲ್ಲಿ ಎಲ್ಲ ಪಕ್ಷಿಗಳು ತಮ್ಮ ತಮ್ಮ ಸ್ಥಳಗಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತವೆ ಆದರೆ ಆ ಸಮಯದಲ್ಲಿ ಗರುಡ ಪಕ್ಷಿ ಬಹಳ ಸಂತೋಷವಾಗಿರುತ್ತೆ ರಭಸದ ಗಾಳಿಯಲ್ಲಿ ಸಂತೋಷದಿಂದ ಹಾರಾಡುತ್ತದೆ ಎಷ್ಟು ರಭಸದ ಗಾಳಿ ಬರುತ್ತದೆಯೋ ಅಷ್ಟು ಸಂತೋಷದಿಂದ ಇನ್ನೂ ಮೇಲೆ ಹಾರಾಡುತ್ತದೆ ಇದರಿಂದ ನಾವು ಏನು ಕಲಿಯುತ್ತೇವೆ ಅಂದರೆ ಕಷ್ಟದಲ್ಲಿರುವಾಗಲೇ ನಾವು ನಮ್ಮ ಖುಷಿಯನ್ನು ಹುಡುಕಬೇಕು ನನಗೆ ನೆಪೋಲಿಯನ್ನರ ಒಂದು ಮಾತು ನನಗೆ ನೆನಪಿಗೆ ಬರುತ್ತೆ ಅದು ಏನೆಂದರೆ ಪ್ರತಿಯೊಂದು ಸಮಸ್ಯೆಯನ್ನು ಚಾಲೆಂಜಾಗಿ ಫೇಸ್ ಮಾಡಿದರೆ ಅಲ್ಲಿ ನಮಗೊಂದು ಅವಕಾಶ ಕಲ್ಪಿಸಿಕೊಡುತ್ತದೆ ಗರುಡ ಪಕ್ಷಿಯ ಹಾಗೆ ನೀವು ಕೂಡ ಸಮಸ್ಯೆಗಳನ್ನು ಗುರುತಿಸಿ ನೀವು ಯಾವಾಗ ಸಮಸ್ಯೆಗಳನ್ನು ಗುರುತಿಸುವಿರೋ ಆವಾಗ ನಿಮ್ಮ ಎಲ್ಲ ಸಮಸ್ಯೆಗಳು ನಿಮ್ಮ ಕೆಳಗೆ ಇರುತ್ತವೆ ನಿಮ್ಮ ಎಲ್ಲ ಸಮಸ್ಯೆಗಳು ದಾಟಿ ನೀವು ಮೇಲೆ ಇರ್ತೀರ ಪಾಯಿಂಟ್ ನಂಬರ್ 5 ಗರುಡ ಪಕ್ಷಿಯು ತನ್ನ ಮರಿಯನ್ನು ಕಂಫರ್ಟ್ ಝೋನ್ನಲ್ಲಿ ಇಡುವುದಿಲ್ಲ ಗರುಡ ಪಕ್ಷಿ ತನ್ನ ಮರಿಯನ್ನು ಕಂಫರ್ಟ್ ಪ್ಲೇಸ್ನಲ್ಲಿ ಇಡಲು ಇಷ್ಟಪಡುವುದಿಲ್ಲ ಅದು ಗೂಡಲ್ಲಿ ಕಂಫರ್ಟ್ನಲ್ಲಿದ್ದರೆ ಮರಿ ಗೂಡಲ್ಲೇ ಇರಲು ಇಷ್ಟಪಡುತ್ತದೆ ಅದಕ್ಕಾಗಿ ಗರುಡ ಯಾವಾಗಲೂ ತನ್ನ ಮರಿಯನ್ನು ಕಂಫರ್ಟ್ ಝೋನ್ನಲ್ಲಿ ಇರದಂತೆ ಮಾಡುತ್ತದೆ ಗರುಡ ಒಂದು ಪಕ್ಷಿ ಇದೆ ಆದರೆ ಅದಕ್ಕೂ ಗೊತ್ತಾಗುತ್ತೆ ದೇರ್ ಈಸ್ ನೋ ಗ್ರೌತ್ ಇನ್ ಕಂಫರ್ಟ್ ಝೋನ್ ಅಂತ
ಆದರೆ ನಾವು ಮನುಷ್ಯರಿದ್ದೇವಲ್ಲ ಆದರೂ ಕೂಡ ನಾವು ಈ ಮಾತನ್ನು ಏಕೆ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ನಾವು ಎಷ್ಟು ಕಂಫರ್ಟ್ ಝೋನ್ನಲ್ಲಿ ಬದುಕಲು ಇಷ್ಟಪಡುತ್ತೇವೆಯೋ ಮುಂಬರುವ ದಿನಗಳಲ್ಲಿ ನಮ್ಮ ಬದುಕು ಅಷ್ಟು ಅನ್ಕಂಫರ್ಟೇಬಲ್ ಆಗುತ್ತೆ ಅನ್ನೋದು ಯಾರು ಮರೆಯಬಾರದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಿರುವ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಆನ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್